ಜೀವನದೆಡೆಗೆ ಸಂವೇದನಾಶೀಲರಾಗೋದು ಹೇಗೆ, ಗ್ರಹಣಶೀಲರಾಗೋದು ಹೇಗೆ ಅಂತ ನೀವು ನೋಡ್ತಿದ್ರೆ ಆಗ ದೇಹಕ್ಕೆ ಏನು ಆಹಾರ ಕೊಡ್ತೀರಿ ಅನ್ನೋದು ಮುಖ್ಯವಾಗುತ್ತೆ. ಗಮನಿಸಿ ನೋಡಿ ಯಾವ ರೀತಿ ಆಹಾರದೊಂದಿಗೆ ದೇಹ ತುಂಬ ಸಂತೋಷವಾಗಿರುತ್ತೆ ಅಂತ. ಅದು ಸಸ್ಯಾಹಾರ ಅನ್ನೋದನ್ನು ಸಹಜವಾಗೇ ನೀವು ನೋಡ್ತೀರಿ. ಹೆಚ್ಚಾಗಿ ನನ್ನದು ದಿನಕ್ಕೆ ಒಪ್ಪತ್ತು ಊಟ, ಅದು 24 ಗಂಟೆ ನನ್ನನ್ನು ಸಕ್ರಿಯವಾಗಿಡುತ್ತೆ. ಭಾರತದಲ್ಲಿ ಅದೇಕೆ ಅಷ್ಟೊಂದು ಜನರು ಸಸ್ಯಾಹಾರಿಗಳು ಅಂತ ವಿವರಿಸ್ತೀರಾ? ದಿನನಿತ್ಯದ ಬದುಕಿನಲ್ಲಿ ಊಟದ ಮತ್ತು ಹಣ್ಣುಗಳ ತಿನ್ನೋ ಮಹತ್ವ ಏನು? ಸದ್ಯಕ್ಕೆ ಭಾರತದ ಸುಮಾರು 38% ಜನ ಶುದ್ಧ ಸಸ್ಯಾಹಾರಿಗಳು. ಅದು ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬಂದಿದೆ. ಸುಮಾರು 50 ವರ್ಷಗಳ ಹಿಂದೆ ಸುಮಾರು 60% ಜನ ಸಸ್ಯಾಹಾರಿಗಳಾಗಿದ್ದರು. ಆದರೆ ಪಾಶ್ಚಾತ್ಯ ಶಿಕ್ಷಣ ಪಡೆದ ಡಾಕ್ಟರ್ಗಳು ಮಾಂಸ ತಿನ್ನದಿದ್ದರೆ ಪೋಷಣೆ ಸಿಗಲ್ಲ, ಮಾಂಸ ತಿನ್ನಿ ಅಂತ ಜನರಿಗೆ ಹೇಳ್ತಿದ್ದಾರೆ. ಅದರಿಂದಾಗಿ ಮಾಂಸಾಹಾರ ಸ್ವಲ್ಪ ಹೆಚ್ಚಿದೆ. ಆದರೂ ಭಾರತದಲ್ಲಿ ಮಾಂಸನ ಪಾಶ್ಚಾತ್ಯರು ತಿನ್ನೋ ತರಹ ತಿನ್ನಲ್ಲ. ಇಲ್ಲಿ ಅದು ಸೈಡ್ ಡಿಶ್ ಅಷ್ಟೆ. ಮಾಂಸಾಹಾರಿಗಳಿಗೂ ಅದು ಸೈಡ್ ಡಿಶ್ ಅಷ್ಟೆ. ಸಸ್ಯಾಹಾರ ಏಕೆ ಅಂದರೆ, ನೋಡಿ, ನಿಮ್ಮ ಜೀವ ಅಪಾಯದಲ್ಲಿದ್ದಾಗ ಇಡೀ ಜೀವನ ಬದುಕುಳಿಯೋ ಬಗ್ಗೆ ಆಗಿರುತ್ತೆ. ಬದುಕುಳಿಯೋ ಏರ್ಪಾಡು ಆದ ಮೇಲೆ ಈಗ ಹೆಚ್ಚಿನದ್ದರ ಮೇಲೆ ಗಮನ ಹರಿಸ್ತೀರಿ. ಬದುಕುಳಿಯೋದಕ್ಕೆ ಹೆಣಗಾಡ್ತಿದ್ದಾಗ ಅದರ ಏರ್ಪಾಡಾದರೆ ಎಲ್ಲ ಚೆನ್ನಾಗಿರುತ್ತೆ ಅನಿಸುತ್ತೆ. ಆದರೆ ಹೊಟ್ಟೆಪಾಡಿನ ಏರ್ಪಾಡಾದ ಮೇಲೆ ಅದು ನಿಜ ಅಲ್ಲ ಅಂತ ನಿಮಗೆ ಮನವರಿಕೆ ಆಗುತ್ತೆ. ನಿಮ್ಮ ಜೀವ ಏನೋ ಹೆಚ್ಚಿನದ್ದಕ್ಕೆ ಹಾತೊರಿತಾ ಇದೆ. ಇದು ಸಮೃದ್ಧ ಭೂಮಿಯಾಗಿದ್ದರಿಂದ ಬದುಕು ಸುಲಭವಾಗಿತ್ತು, ಜನರ ಬದುಕು ಚೆನ್ನಾಗಿತ್ತು. ಹಾಗಾಗಿ ಅವರು ಅಂತರ್ಮುಖರಾಗಿ ಹಲವು ವಿಷಯಗಳನ್ನು ನೋಡಿದರು. ಮುಖ್ಯವಾದ ವಿಷಯ ಏನಂದರೆ, ನಿಯರ್ಲಿ 70% ಆಫ್ ದ ಕಂಟ್ರೀಸ್ ಪಾಪ್ಯುಲೇಷನ್ ವಾಸ್ ಆಲ್ವೇಸ್ ಆಕ್ಟಿವ್ಲಿ ಸ್ಪಿರಿಚುವಲ್. ಭಾರತದಲ್ಲಿ ಯಾವಾಗಲೂ ಸುಮಾರು 70% ಜನರು ಸಕ್ರಿಯವಾಗಿ ಆಧ್ಯಾತ್ಮಿಕರಾಗಿದ್ದರು. ಅಂತರ್ಮುಖರಾಗೋದು ಜೀವನದ ಬಹುಮುಖ್ಯ ಅಂಗವಾಗಿತ್ತು. ಅಂತರ್ಮುಖರಾದಾಗ ನಾವು ಸೇವಿಸುವ ಆಹಾರಕ್ಕೆ ಮಹತ್ವ ಇದೆ ಅಂತ ಅವರಿಗೆ ಮನವರಿಕೆ ಆಯಿತು. ನಿಮಗೆ ಸುಮ್ಮನೆ ದಷ್ಟಪುಷ್ಟವಾಗಿರಬೇಕು ಅಂದರೆ ತುಂಬ ಮಾಂಸ ತಿಂದು ಮಸಲ್ಸ್ ಎಲ್ಲ ಬೆಳೆಸಿ ಪರಸ್ಪರ ಗುದ್ದಾಡಬಹುದು. ಆದರೆ ಜೀವನದೆಡೆಗೆ ಸಂವೇದನಾಶೀಲರಾಗೋದು ಹೇಗೆ, ಗ್ರಹಣಶೀಲರಾಗೋದು ಹೇಗೆ, ಸಾಮಾನ್ಯ ಗ್ರಹಿಕೆಗಿಂತ ಹೆಚ್ಚಿನದ್ದನ್ನು ಗ್ರಹಿಸೋದು ಹೇಗೆ ಅಂತ ನೀವು ನೋಡ್ತಿದ್ರೆ ಆಗ ದೇಹಕ್ಕೆ ಏನು ಆಹಾರ ಕೊಡ್ತೀರಿ ಅನ್ನೋದು ಮುಖ್ಯವಾಗುತ್ತೆ. ನಿಮ್ಮ ದೇಹದ ಮೂಲಕ ಕನಿಷ್ಠ ಪ್ರತಿರೋಧದೊಂದಿಗೆ, ಕನಿಷ್ಠ ಹೆಣಗಾಟದೊಂದಿಗೆ ಸಾಗಿ ಹೋಗುವ ಆಹಾರ ಯಾವುದು, ಇದನ್ನು ಅರ್ಥ ಮಾಡಿಕೊಳ್ಳೋಣ. ಉದಾಹರಣೆಗೆ ಹಸಿ ಮಾಂಸವನ್ನು ತಗೊಳ್ಳಿ. ಮನುಷ್ಯ ದೇಹದಲ್ಲಿ ಮಾಂಸಾಹಾರಿ ಪ್ರಾಣಿಗಳಿಗೆ ಹೋಲಿಸಿದರೆ ಮಾಂಸಾಹಾರಿ ಪ್ರಾಣಿಗಳಲ್ಲಿ ಸಂಪೂರ್ಣ ಅನ್ನನಾಳದ ಉದ್ದ ಅವುಗಳ ದೇಹದ ಉದ್ದದ ಸುಮಾರು 3 ಪಟ್ಟು ಇರುತ್ತಷ್ಟೆ. ಸಸ್ಯಾಹಾರಿ ಜೀವಿಗಳಲ್ಲಿ ಅನ್ನನಾಳದ ಉದ್ದ ದೇಹದ ಉದ್ದದ 5-6 ಪಟ್ಟು ಇರುತ್ತೆ. ಮನುಷ್ಯರಲ್ಲಿ ಅದು ಸುಮಾರು 24-30 ಅಡಿ ಉದ್ದ ಇರುತ್ತೆ. ಅಂದರೆ ನಮ್ಮ ದೇಹಕ್ಕಿಂತ 5-6 ಪಟ್ಟು ಉದ್ದ ಇದೆ. ಇದರಲ್ಲಿ ಮಾಂಸವನ್ನು ಹಾಕಿದರೆ ಅದು ತುಂಬ ನಿಧಾನವಾಗಿ ಸಾಗುತ್ತೆ. ಹಸಿ ಮಾಂಸ ನಿಮ್ಮ ದೇಹದ ಮೂಲಕ ಸಾಗೋದಿಕ್ಕೆ 70-72 ಗಂಟೆ ತಗೊಳ್ಳುತ್ತೆ. ಬೇಯಿಸಿದ ಮಾಂಸ 50-52 ಗಂಟೆ ತಗೊಳ್ಳುತ್ತೆ. ಬೇಯಿಸಿದ ತರಕಾರಿ ತಿಂದರೆ ಅದು ದೇಹದಲ್ಲಿ ಸಾಗೋದಿಕ್ಕೆ 24-30 ಗಂಟೆ ತಗೊಳ್ಳುತ್ತೆ. ಹಸಿ ತರಕಾರಿ ತಿಂದರೆ ಅದು ದೇಹದಲ್ಲಿ ಸಾಗೋದಿಕ್ಕೆ 12-15 ಗಂಟೆ ತಗೊಳ್ಳುತ್ತೆ. ಅದೇ ಹಣ್ಣು ತಿಂದರೆ ಅದು 1.5-3 ಗಂಟೆಯಲ್ಲಿ ಸಾಗಿ ಹೋಗುತ್ತೆ. ಹಾಗಾಗಿ ನಾವಿದನ್ನು ಗಮನಿಸಿದ್ವಿ, ದೇಹದಲ್ಲಿ ಅತಿ ಕಡಿಮೆ ಅವಶೇಷ ಮತ್ತು ಅತಿ ಕಡಿಮೆ ಅಶುದ್ಧತೆಯನ್ನು ಬಿಟ್ಟು ಅತ್ಯಂತ ವೇಗವಾಗಿ ಸಾಗಿ ಹೋಗುವ ಆಹಾರ ಯಾವುದು ಅಂತ. ಯೋಗದಲ್ಲಿ ಇದು ಬಹಳ ಮುಖ್ಯ. ನಾವಿದನ್ನು ಈಗಲೂ ಅನುಸರಿಸ್ತೀವಿ. ಊಟ ಮಾಡಿದ 2.5 ಗಂಟೆಯೊಳಗೆ ಜೀರ್ಣ ಆಗಿ ಹೊಟ್ಟೆ ಖಾಲಿಯಾಗಿರಬೇಕು. ಹೊಟ್ಟೆ ಖಾಲಿಯಾಗಿರುತ್ತೆ, ಆದರೆ ನಾವು ಚೈತನ್ಯ ಭರಿತರಾಗಿರ್ತೀವಿ. ಹಾಗಾಗಿ ಮತ್ತೆ ತಿನ್ನಲ್ಲ. ನಮ್ಮ ಯೋಗ ಕೇಂದ್ರದಲ್ಲಿ ಎಲ್ಲರೂ ಸಾಮಾನ್ಯವಾಗಿ 2 ಊಟ ಮಾಡ್ತಾರೆ, ಬೆಳಗ್ಗೆ 10ಕ್ಕೆ ಮತ್ತೆ ಸಂಜೆ 7ಕ್ಕೆ ಅಷ್ಟೇ. ಹೆಚ್ಚಾಗಿ ನನ್ನದು ದಿನಕ್ಕೆ 9 ಊಟ. ಪ್ರಯಾಣಿಸ್ತಿದ್ರೆ ಕೆಲವೊಮ್ಮೆ ಇನ್ನೊಮ್ಮೆ ತಿಂತೀನಿ, ಆದರೆ ಇಲ್ಲಿದ್ದಾಗ ಸಾಮಾನ್ಯವಾಗಿ 1 ಊಟ. Is that in the morning or the evening? I'm just curious.
ಸಾಮಾನ್ಯವಾಗಿ ಸಂಜೆ ನಾಲ್ಕೂವರೆ ಐದರ ಹೊತ್ತಿಗೆ ಅದು 24 ಗಂಟೆ ನನ್ನನ್ನು ಸಕ್ರಿಯವಾಗಿಡುತ್ತೆ. ಇದು ನಿಯಮ ಅಂತ ಅಲ್ಲ, ಅದು ದೇಹದ ಅಗತ್ಯ ಅಷ್ಟೇ. ಒಂದಿನ ತುಂಬ ದೈಹಿಕ ಚಟುವಟಿಕೆ ಆದರೆ ಆಗ ಬೆಳಿಗ್ಗೆ ತಿಂಡಿ ಅಥವಾ ಹಣ್ಣು ಇತ್ಯಾದಿ ತಿನ್ನಬಹುದು. ಆಹಾರವನ್ನು ಒಂದು ಸಿದ್ಧಾಂತ ಅಥವಾ ಮತೀಯ ವಿಷಯ ಮಾಡಬಾರದು. ಆಹಾರ ದೇಹದ ವಿಷಯ. ಗಮನಿಸಿ ನೋಡಿ, ಯಾವ ರೀತಿ ಆಹಾರದೊಂದಿಗೆ ದೇಹ ತುಂಬ ಸಂತೋಷವಾಗಿರುತ್ತೆ, ನಿರಾಳವಾಗಿರುತ್ತೆ ಅಂತ. ಸಹಜವಾಗೇ ನೀವು ಸಸ್ಯಾಹಾರದೊಂದಿಗೆ ದೇಹ ಅತ್ಯಂತ ನಿರಾಳವಾಗಿರುತ್ತೆ ಅನ್ನೋದನ್ನು ನೋಡ್ತೀರಿ. ಫ್ಲೆಕ್ಸಿಬಲ್ ಆಗಿರುತ್ತೆ, ನಿರಾಳವಾಗಿರುತ್ತೆ, ಜೀರ್ಣಕ್ರಿಯೆಯ ಹೊರೆ ಕಡಿಮೆಯಾಗಿರುತ್ತೆ. ಹಾಗಾಗಿ ತಮ್ಮ ದೇಹದ ಸ್ವರೂಪವನ್ನು ಗಮನಿಸಿದವರು ಸಹಜವಾಗೇ ಸಸ್ಯಾಹಾರಿಗಳಾದರು. ಬದುಕುಳಿಯೋದು ಕಷ್ಟ ಆಗಿದ್ದಾಗ ಬೇಟೆಯಾಡಿ ಕೊಂದು ತಿನ್ನೋದು ಸಹಜವಾಗಿತ್ತು. ಆದರೆ ಸಮಾಜ ನೆಲೆ ನಿಂತ ಮೇಲೆ ಬೇಕಿದ್ದನ್ನು ಬೆಳೀಬಹುದಿತ್ತು. ತಮ್ಮನ್ನು ಹೆಚ್ಚೆಚ್ಚು ಗಮನಿಸಿದಂತೆ ಹೊಟ್ಟೆಪಾಡನ್ನು ಮೀರಿ ಉನ್ನತ ಮಟ್ಟದ ಗ್ರಹಿಕೆ ಮತ್ತು ಅನುಭವಕ್ಕೆ ತಮ್ಮನ್ನು ವರ್ಧಿಸಿಕೊಳ್ಳೋದು ಮುಖ್ಯ ಆಯಿತು. ಆಗ ಸಸ್ಯಾಹಾರಿಗಳಾಗೋದು ಸ್ವಾಭಾವಿಕವಾಗಿ ಆಗುತ್ತೆ, ಅದು ಎಲ್ಲ ಕಡೆ ಆಗುತ್ತೆ.